ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಮೂರರಂದು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಮಹತ್ತರವಾದಂತಹ ಘೋಷಣೆಯನ್ನು ಮಾಡುತ್ತೆ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಐದು ಪಾಯಿಂಟ್ ಒಂಬತ್ತು ಮಿಲಿಯನ್ ಟನ್ಗಳ ಲಿಥಿಯಮ್ ಅದಿರು ಸಿಕ್ಕಿದೆ ಅಂತ ಅನೌನ್ಸ್ ಮಾಡತ್ತೆ ಈಗ ಐದು ಪಾಯಿಂಟ್ ಒಂಬತ್ತು ಮಿಲಿಯನ್ ಟನ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಒಂದು ಟನ್ ಅಂತಂದರೆ ಸಾವಿರ ಕೆ ಜಿ ಒಂದು ಮಿಲಿಯನ್ ಅಂತಂದ್ರೆ ಹತ್ತು ಲಕ್ಷ ಐದು ಪಾಯಿಂಟ್ ಒಂಬತ್ತು ಮಿಲಿಯನ್ ಅಂತ ಹೇಳಿದ್ರೆ ಐದು ಪಾಯಿಂಟ್ ಒಂಬತ್ತು ಇಂಟು ಹತ್ತು ಲಕ್ಷ ಅಂದ್ರೆ ಐವತ್ತ ಒಂಬತ್ತು ಲಕ್ಷ ಟನ್ಗಳ ಲಿಥಿಯಂ ಅದಿರು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆ ಇಲ್ಲಿ ಸಿಕ್ಕಿದೆ ಅಂತ ಅನೌನ್ಸ್ ಮಾಡತ್ತೆ ಇನ್ನು ಈ ರಿಯಾಸಿ ಜಿಲ್ಲೆಯ ಭೌಗೋಳಿಕ ಲಕ್ಷಣಕ್ಕೆ ಬಂದರೆ ಈ ರಿಯಾಸಿ ಜಿಲ್ಲೆ ಜಮ್ಮುವಿನಿಂದ ಅರವತ್ತ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಬೇಸಿಗೆಯಲ್ಲಿ ಬಹಳ ಬಿಸಿಲಿರುತ್ತೆ ಹಾಗೆಯೇ ಚಳಿಗಾಲದಲ್ಲಿ ಚಳಿಯ ಜೊತೆಗೆ ಹಿಮ ಬೀಳುವಂತಹ ಪ್ರದೇಶ ಈ ರಿಯಾಸಿ ಜಿಲ್ಲೆ ಆಗಿದೆ ಲಿಥಿಯಂ ಎಂದರೇನು ಈ ಲಿಥಿಯಂನ ಬ್ಯಾಟ್ಗಳಲ್ಲಿ ಯಾಕೆ ಬಳಸ್ತಾರೆ ಲಿಥಿಯಂನ ಉಪಯೋಗಗಳಾದರೂ ಏನು ಭಾರತದಲ್ಲಿ ಸಿಕ್ಕಿರುವಂತಹ ಲಿಥಿಯಂ ಗೇಮ್ ಚೇಂಜರ್ ಆಗತ್ತಾ ಒಂದು ದೇಶಕ್ಕೆ ಈ ಒಂದು ಲಿಥಿಯಂನ ಪ್ರಾಮುಖ್ಯತೆ ಆದರೂ ಏನು ಲಿಥಿಯಂನ ಪರಿಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀವಿ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಲಿಥಿಯಂ ಎಂದರೇನು ಈ ಒಂದು ಲೋಹವನ್ನ ಜೊಹಾನ್ ಆಗಸ್ಟ್ ಅರ್ಫ್ ವ್ಯಾಟ್ಸನ್ ಹದಿನೆಂಟು ನೂರ ಹದಿನೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿತಾರೆ ಈ ಒಂದು ಲಿಥಿಯಂ ಆವರ್ತಕ ಕೋಷ್ಟಕದ ಎರಡನೇ ಆವರ್ತ ಅಂದ್ರೆ ಎರಡನೇ ಅಡ್ಡ ಸಾಲಿನಲ್ಲಿ ಕಂಡು ಬರುತ್ತೆ ಒಂದನೇ ಗುಂಪು ಅಂದರೆ ಒಂದನೇ ಕಂಬ ಸಾಲಿನಲ್ಲಿ ಈ ಒಂದು ಲಿಥಿಯಂ ಕಂಡು ಬರುತ್ತೆ ಅಂದರೆ ಇದು ಜಲಜನಕ ಒಂದನ ಬಿಟ್ಟು ಕ್ಷಾರೀಯ ಲೋಹಗಳು ಆಲ್ಕಲಿ ಮೆಟಲ್ಸ್ ಗುಂಪಿನಲ್ಲಿ ಕಂಡು ಬರುತ್ತೆ ಇನ್ನು ಇದರ ಪರಮಾಣು ಸಂಖ್ಯೆ ಬಂದರೆ ಇದರ ಪರಮಾಣು ಸಂಖ್ಯೆ ಮೂರು ಅಂದರೆ ಇದರ ಪರಮಾಣುವಿನಲ್ಲಿ ಮೂರು ಪ್ರೋಟಾನ್ ನಾಲ್ಕು ನ್ಯೂಟ್ರಾನ್ ಮತ್ತೆ ಮೂರು ಎಲೆಕ್ಟ್ರಾನ್ಸ್ ಗಳನ್ನ ನೋಡಬಹುದು ರಸಾಯನ ಶಾಸ್ತ್ರದಲ್ಲಿ ಇದನ್ನ ಕ್ಯಾಪಿಟಲ್ ಎಲ್ ಸ್ಮಾಲ್ ಐ ಅನ್ನುವಂತಹ ಸಂಕೇತದಿಂದ ಸೂಚನೆ ಮಾಡ್ತಾರೆ ಇನ್ನು ಈ ಒಂದು ಲಿಥಿಯಂ ಬಹಳ ಮೃದುವಾದಂತಹ ಲೋಹ ಆದ್ದರಿಂದ ಚಾಕುವಿನಿಂದ ನಾವು ಸುಲಭವಾಗಿ ಕತ್ತರಿಸಬಹುದು ಈ ಒಂದು ಲಿಥಿಯಂ ದೈನಂದಿನ ಜೀವನದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಂದರೆ ನಾವು ಪ್ರತಿನಿತ್ಯ ಬಳಸುವಂತಹ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಟ್ಯಾಬ್ಗಳು ಸ್ಮಾರ್ಟ್ ವಾಚ್ ಕ್ಯಾಲ್ಕುಲೇಟರ್ ಮುಖ್ಯವಾಗಿ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗಳಲ್ಲಿ ಇದನ್ನು ಬಳಸ್ತಾರೆ ಇದು ಜಗತ್ತಿನಲ್ಲಿ ಸಾಕಷ್ಟು ಬೇಡಿಕೆ ಇರುವಂತಹ ಲೋಹ ಆದ್ದರಿಂದ ಇದನ್ನ ವೈಟ್ ಗೋಲ್ಡ್ ಅಂತ ಕರೀತಾರೆ ಈ ಲಿಥಿಯಂ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವರದಿಯ ಪ್ರಕಾರ ಭಾರತ ಶೇಕಡ ಮೂವತ್ತ ಏಳು ಪಾಯಿಂಟ್ ಮೂರು ಎರಡರಷ್ಟು ಲಿಥಿಯಮನ್ನು ಹಾಂಕಾಂಗ್ನಿಂದ ತರಿಸ್ಕೊಳ್ಳುತ್ತೆ ಮೂವತ್ತ ಎರಡು ಪಾಯಿಂಟ್ ಸೊನ್ನೆ ಐದರಷ್ಟು ಲಿಥಿಯಮನ್ನು ಚೀನಾದಿಂದ ತರಿಸ್ಕೊಳ್ಳುತ್ತೆ ಇನ್ನು ಇಂಡೋನೇಷ್ಯಾದಿಂದ ಶೇಕಡ ಒಂಬತ್ತು ಪಾಯಿಂಟ್ ಮೂರು ಏಳರಷ್ಟು ಲಿಥಿಯಮನ್ನು ತರಿಸ್ಕೊಳ್ಳುತ್ತೆ ಹಾಗೆಯೇ ಸಿಂಗಾಪುರ್ನಿಂದ ಎಂಟು ಪಾಯಿಂಟ್ ಒಂದು ಒಂಬತ್ತರಷ್ಟು ಲಿಥಿಯಮನ್ನು ತರಿಸ್ಕೊಂಡ್ರೆ ಇತರ ರಾಷ್ಟ್ರಗಳಿಂದಲೂ ಕೂಡ ಈ ಒಂದು ಲಿಥಿಯಮನ್ನು ಆಮದು ಮಾಡಿಕೊಳ್ಳುತ್ತೆ ಈಗ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಲಿಥಿಯಂ ಅದಿರು ಸಿಕ್ಕಿರೋದ್ರಿಂದ ನಮ್ಮ ದೇಶವನ್ನು ಲಿಥಿಯಂ ಆಮದಿನಿಂದ ಸ್ವಾವಲಂಬಿ ಮಾಡೋದಕ್ಕೆ ಬಹಳಷ್ಟು ಸಹಕಾರಿ ಅಂತಾನೆ ಹೇಳಬಹುದು ಈಗ ಸಿಕ್ಕಿರುವಂತಹ ಲಿಥಿಯಂ ಆತ್ಮ ಭಾರತಕ್ಕೆ ಶಕ್ತಿಯನ್ನ ತುಂಬುತ್ತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಹಾಗಾದ್ರೆ ಈ ಲಿಥಿಯಂ ಈ ಬ್ಯಾಟರಿಗಳಲ್ಲಿ ಯಾಕೆ ಉಪಯೋಗ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಈ ಒಂದು ಲಿಥಿಯಮ್ ಅನ್ನೇ ಬ್ಯಾಟರಿಗಳಲ್ಲಿ ಯಾಕೆ ಉಪಯೋಗ ಮಾಡ್ತಾರೆ ಅಂತಂದ್ರೆ ಇದರ ಸುರಕ್ಷತೆ ಲೆಡ್ ಆಸಿಡ್ ಬ್ಯಾಟರಿಗಳಿಗಿಂತ ಈ ಲಿಥಿಯಂ ಅಯನ್ ಬ್ಯಾಟರಿಗಳು ಬಹಳ ಸುರಕ್ಷತೆಯಿಂದ ಕೂಡಿರುತ್ತೆ ಎರಡನೆಯದು ಈ ಲಿಥಿಯಮ್ ಅಯನ್ ಬ್ಯಾಟ್ರಿಗಳು ಬಹಳ ಹಗುರವಾಗಿರುತ್ತೆ ಅಂದರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳಿಗಿಂತ ಕಡಿಮೆ ತೂಕವನ್ನು ಇದು ಹೊಂದಿರುತ್ತೆ ಮೂರನೇದು ದೀರ್ಘಕಾಲದ ಬಾಳಿಕೆ ಅಂದರೆ ಇವು ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳಿಗಿಂತ ಲಾಂಗ್ ಲೈಫ್ ದೀರ್ಘಕಾಲ ಬಾಳಿಕೆಯನ್ನು ಹೊಂದಿರೋದರಿಂದ ಇದನ್ನು ಬ್ಯಾಟ್ರಿಗಳಲ್ಲಿ ಬಳಸ್ತಾರೆ ನಾಲ್ಕನೇ ಅಂಶ ಸ್ಥಿರ ವಿದ್ಯುತ್ ಉತ್ಪಾದನೆ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳ ತರಹ ಯಾವುದೇ ವೋಲ್ಟೇಜ್ ಡ್ರಾಪ್ ಇದರಲ್ಲಿ ಆಗಲ್ಲ ಇದರಲ್ಲಿ ಸ್ಥಿರವಾಗಿ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅದರಿಂದ ಈ ಒಂದು ಲಿಥಿಯಮನ್ನು ಬ್ಯಾಟ್ರಿಗಳಲ್ಲಿ ಬಳಸ್ತಾರೆ ಐದನೇ ಅಂಶ ಫಾಸ್ಟ್ ಚಾರ್ಜಿಂಗ್ ಈ ಒಂದು ಲಿಥಿಯಮ್ ಅಯನ್ ಬ್ಯಾಟ್ರಿಗಳಲ್ಲಿ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳಿಗೆ ಹೋಲಿಕೆ ಮಾಡಿದ್ರೆ ಬಹಳ ವೇಗವಾಗಿ ಚಾರ್ಜ್ ಆಗುತ್ತೆ ಅದರಿಂದ ಈ ಒಂದು ಲಿಥಿಯಮನ್ನು ಬ್ಯಾಟ್ರಿಗಳಲ್ಲಿ ಬಳಸ್ತಾರೆ ಹಾಗಾದರೆ ಈ ಲಿಥಿಯಮ್ ಅಯರ್ನ್ ಬ್ಯಾಟ್ರಿಗಳ ಉಪಯೋಗ ಏನು ಎಲ್ಲೆಲ್ಲಿ ಇದನ್ನು ಬಳಸ್ತಾರೆ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ಲಿಥಿಯಮ್ ಅಯರ್ನ್ ಬ್ಯಾಟ್ರಿಗಳನ್ನು ಪ್ರಮುಖವಾಗಿ ಲ್ಯಾಪ್ಟಾಪ್ಗಳಲ್ಲಿ ಮೊಬೈಲ್ ಫೋನ್ಗಳಲ್ಲಿ ಕ್ಯಾಮರಾಗಳಲ್ಲಿ ಜಿ ಪಿ ಎಸ್ಗಳಲ್ಲಿ ಬ್ಲೂಟೂತ್ಗಳಲ್ಲಿ ಆಟವಾಡುವಂತಹ ಆಟಿಕೆಗಳಲ್ಲಿ ಹೆಲಿಕಾಪ್ಟರ್ಗಳಲ್ಲಿ ಮತ್ತು ಇತ್ತೀಚಿಗೆ ಬಹಳವಾಗಿ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸ್ತಾರೆ ಭಾರತಕ್ಕೆ ಈಗ ಸಿಕ್ಕಿರುವಂತಹ ಲಿಥಿಯಂ ಹೇಗೆ ಗೇಮ್ ಚೇಂಜರ್ ಆಗುತ್ತೆ ಯಾವುದೇ ಒಂದು ದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲ ಇದ್ದರೆ ಆ ಒಂದು ದೇಶ ಆರ್ಥಿಕವಾಗಿ ಸದೃಢವಾಗಿ ಬೆಳೆಯುತ್ತೆ ಅದರಲ್ಲೂ ಈಗ ಸಿಕ್ಕಿರುವಂತಹ ಲಿಥಿಯಂನ ಅದಿರು ಭಾರತವನ್ನು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡಿ ಚೀನಾದ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬೆಲೆ ಏರಿಕೆ ಹೆಚ್ಚುತ್ತಿರುವ ವಾಯು ಮಾಲಿನ್ಯ ಜಾಗತಿಕ ತಾಪಮಾನದ ಏರಿಕೆ ಈ ಎಲ್ಲ ಅಂಶಗಳಿಂದ ಸರ್ಕಾರ ಮತ್ತು ಜನ ಎಲೆಕ್ಟ್ರಿಕ್ ವಾಹನಗಳ ಕಡೆ ಮುಖ ಮಾಡ್ತಾ ಇದ್ದಾರೆ ಈ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಈ ಒಂದು ಅನ್ನು ಬಳಸೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯ ಪ್ರಮಾಣ ಕಡಿಮೆಯಾಗಿ ವಾಯು ಮಾಲಿನ್ಯ ಮತ್ತು ಜಾಗತಿಕ ತಾಪಮಾನದ ಏರಿಕೆಯನ್ನು ಕೂಡ ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಈ ಲಿಥಿಯಂ ಅದಿರಿನ ಹಂಚಿಕೆಯಾಗಿದೆ ಭಾರತದ ಸ್ಥಾನ ಎಷ್ಟು ಈ ಒಂದು ಲಿಥಿಯಂ ಅದಿರಿನ ಹಂಚಿಕೆಯಲ್ಲಿ ಬೊಲಿವಿಯಾ ಜಾಗತಿಕವಾಗಿ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದ್ರೆ ಅರ್ಜೆಂಟೀನಾ ಎರಡನೇ ಸ್ಥಾನ ಚೀಲಿ ಮೂರನೇ ಸ್ಥಾನ ಅಮೆರಿಕ ನಾಲ್ಕನೇ ಸ್ಥಾನ ಆಸ್ಟ್ರೇಲಿಯಾ ಐದನೇ ಸ್ಥಾನ ಹಾಗೂ ಚೀನಾ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಟನ್ಗಳ ಲಿಥಿಯಂ ಅದಿರಿನ ನಿಕ್ಷೇಪದೊಂದಿಗೆ ಆರನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಈಗ ಭಾರತದಲ್ಲಿ ಐದು ಪಾಯಿಂಟ್ ಒಂಬತ್ತು ಮಿಲಿಯನ್ ಟನ್ಗಳ ಲಿಥಿಯಂ ನಿಕ್ಷೇಪ ಸಿಕ್ಕಿರೋದ್ರಿಂದ ಚೀನಾವನ್ನು ಕೂಡ ಹಿಂದೆ ಹಾಕಿ ಭಾರತ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಸಿಕ್ಕಿರುವಂತಹ ಲಿಥಿಯಂ ಅದಿರಿನ ಸಂಪೂರ್ಣವಾದಂತಹ ವಿಶ್ಲೇಷಣೆ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು